ಪರ ಪುರುಷನ ಜೊತೆ ಸಂಬಂಧ ಇದೆ ಅಂತ ಗೊತ್ತಾದಾಗ ಅನಿತಾ ನನಗೆ ಜೋರಾಗಿ ಹಸಿವಾಗುತ್ತಿದೆ ತಿನ್ನಲಿಕ್ಕೆ ಏನಾದರೂ ಕೊಡು ಎಂದಾಗ ಸೊಸೆ ನಿಮಗೆ ಇಡೀ ದಿನ ಕೇವಲ ತಿನ್ನುವುದರ ಬಗ್ಗೆ ಯೋಚನೆ ಬಿಟ್ಟರೆ ಇನ್ನೇನು ಕೆಲಸ ಇಲ್ಲ ಅಲ್ಲಿ ಟೇಬಲ್ನ ಮೇಲೆ ಕಡಲೆಕಾಯಿ ಇದೆ ಅದನ್ನು ತಿಂದು ನೀರು ಕುಡಿದು ಹೋಗಿ ಇದನ್ನು ಕೇಳಿ ಕಮಲಮ್ಮನಿಗೆ ತುಂಬಾ ದುಃಖವಾಗುತ್ತದೆ ಆಗ ಸೊಸೆಗೆ ಒಂದು ಫೋನ್ ಕಾಲ್ ಬರುತ್ತೆ ಅನಿತಾ ಫೋನ್ ಕಾಲ್ ಕಟ್ ಮಾಡಿರೋದನ್ನು ನೋಡಿ ಅತ್ತೆ ಕೇಳುತ್ತಾರೆ ಯಾರಮ್ಮ ಅದು ಯಾಕೆ ಕಟ್ ಮಾಡಿದೆ ಆಗ ಸೊಸೆ ಇದೆಲ್ಲ ನಿಮಗೆ ಆಫೀಸ್ ಇಂದ ಸಾವಿರಾರು ಕಾಲ್ ಬರುತ್ತೆ ಇದೆಲ್ಲ ನಿಮಗೆ ಅರ್ಥ ಆಗಲ್ಲ ನನಗೆ ಈಗ ಸ್ವಲ್ಪ ಕೆಲಸ ಇದೆ ಹೊರಗೆ ಹೋಗ್ತಾ ಇದ್ದೀನಿ ಎಂದು ಹೇಳುತ್ತಾಳೆ ಸಂಜೆ ಏಳು ಗಂಟೆ ಆದರೂ ಸೊಸೆ ಮನೆಗೆ ಬರುವುದಿಲ್ಲ ಮಗ ರೋಹಿತ್ ಆವಾಗಲೇ ಆಫೀಸ್ ಇಂದ ಮನೆಗೆ ಬಂದಿರುತ್ತಾನೆ ಅನಿತಾನ ಬಗ್ಗೆ ವಿಚಾರಿಸಿದಾಗ ಅವಳು ಯಾವುದೋ ಕೆಲಸ ಇದೆ ಅಂತ ಹೇಳಿ ಹೋಗಿದ್ದಾಳೆ ಆದರೆ ಏನ್ ಕೆಲಸ ಅಂತ ಹೇಳಲೇ ಇಲ್ಲ ಅಂತ ತಾಯಿ ಉತ್ತರಿಸುತ್ತಾಳೆ ರೋಹಿತ್ ಬಹುಶಃ ಆಫೀಸ್ ಮೀಟಿಂಗ್ ಇರಬಹುದು ಅಂತ ಹೇಳಿ ತನ್ನ ರೂಮ್ಗೆ ಹೋಗುತ್ತಾನೆ ರಾತ್ರಿ ಹತ್ತು ಗಂಟೆಗೆ ಅನಿತಾ ಮನೆಗೆ ಬರುವುದನ್ನು ನೋಡಿ ಅತ್ತೆ ಕೇಳುತ್ತಾಳೆ ಯಾಕಮ್ಮ ಎಲ್ಲಿದ್ದೆ ಯಾಕೆ ಇಷ್ಟು ಲೇಟು ಆಫೀಸ್ ಅಲ್ಲಿ ಹತ್ತು ಗಂಟೆಯವರೆಗೂ ಮೀಟಿಂಗ್ ಇರುತ್ತಾ ಎಂದು ಕೇಳಿದಾಗ ಅನಿತಾ ಅಯ್ಯೋ ದೇವರೇ ನೀವು ನನ್ನ ಮೇಲೆ ಅನುಮಾನ ಪಡುತ್ತಿದ್ದೀರಾ ಇದು ಬೆಂಗಳೂರು ನಗರ ಇಲ್ಲಿ ಸಂಜೆ ಐದಕ್ಕೆ ಆಫೀಸ್ ಮುಗಿದರೆ ಟ್ರಾಫಿಕ್ ಅಲ್ಲಿ ಸಿಕ್ಕಾಕೊಂಡು ಮನೆಗೆ ಬರುವುದೇ ದೊಡ್ಡ ಮಾತು ದಯವಿಟ್ಟು ನನ್ನ ವಿಷಯದಲ್ಲಿ ನೀವು ಜಾಸ್ತಿ ಚಿಂತಿಸಬೇಡಿ ಅಂತ ಹೇಳಿ ಹೊರಡುತ್ತಾಳೆ ರೋಹಿತ್ ಯಾಕೆ ಏನಾಯ್ತು ಯಾಕೆ ಅಪ್ಸೆಟ್ ಇದೆಯಾ ಅನಿತಾ ನಿಮ್ಮ ಮನೆಗೆ ಮಾಡುವುದಕ್ಕೆ ಬೇರೆ ಕೆಲಸನೇ ಇಲ್ಲ ಅಲ್ವಾ ಯಾವಾಗಲೂ ನನ್ನ ಮೇಲೆ ಕಣ್ಣಿರುತ್ತೆ ಅಲ್ಲ ಆಫೀಸ್ ಕೆಲಸ ನಾನ್ ಮಾಡೋದಾ ಇಲ್ಲ ನಿಮ್ಮಮ್ಮ ಕೆಲವೊಂದು ಸಾರಿ ಮನೆಗೆ ಬರೋಕೆ ಲೇಟ್ ಆಗುತ್ತೆ ಟ್ರಾಫಿಕ್ ಇರುತ್ತೆ ಇವೆಲ್ಲ ಅರ್ಥ ಮಾಡಿಕೊಳ್ಳಬೇಕು ಅದನ್ನು ಬಿಟ್ಟು ನನ್ನ ಮೇಲೆ ಡೌಟ್ ಮಾಡುತ್ತಾರೆ ರೋಹಿತ್ ಅಷ್ಟಕ್ಕೂ ನೀನ್ಯಾಕೆ ಇಷ್ಟು ರೆಗ್ತಾ ಇದೀಯಾ ಅಮ್ಮ ನಾರ್ಮಲ್ ಆಗೇ ಕೇಳಿರೋದು